ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾವಿಲ್ಲಿ ಹಾಲು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ಪೂರಿ ಕರ್ಕೊಳ್ಬೇಕಾಗತ್ತೆ. ಈಗ ಪೂರಿ ಮಾಡ್ಕೊಳ್ಳೋಕ್ಕೆ ನಾವು ಮೊದಲಿಗೆ ಪೂರಿ ಹಿಟ್ಟನ್ನ ತಯಾರಿಸ್ಕೊಳ್ಳೋಣ. ನಾನಿಲ್ಲಿ 300 ಗ್ರಾಮಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೂ 200 ಗ್ರಾಮಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ನಿಮಗೆ ಪೂರಿ ಸಾಫ್ಟಾಗಿ ಬರುತ್ತೆ. ಹಾಗೂ ರುಚಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಾನಿಲ್ಲಿ 1/4 ಟೇಬಲ್ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಈಗ ಇಷ್ಟನ್ನು ಸೇರಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸ್ ಮಾಡಿದಾಯಿತು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಪೂರಿ ಹಿಟ್ಟನ್ನ ಅದಕ್ಕೆ ಕಲಸ್ಕೊಳ್ತಾ ಬರೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಕಲಿಸ್ತಾ ಬನ್ನಿ. ನೋಡಿ, ಈ ಅದಕ್ಕೆ ಕಲಿಸ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಇದು ಕಂಪ್ಲೀಟಾಗಿ ಕಲಸಿದಾಯಿತು. ನೋಡಿ ಫ್ರೆಂಡ್ಸ್, ಇವಾಗ ಇದು ಕಂಪ್ಲೀಟಾಗಿ ಕಲಸಿದಾಗಿದೆ. ನಾವಿವಾಗ ಇದನ್ನು 1/2 ಗಂಟೆ ನೆನೆಯೋಕ್ಕೆ ಬಿಡೋಣ. ಈಗ ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾವು ಕಾಯಿಹಾಲು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲಿಗೆ ಕಾಯಿಹಾಲು ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 3 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೂ 2 ಟೇಬಲ್ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಇವಾಗ ಕೊಬ್ಬರಿನ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಕೊಬ್ಬರಿನ ಈ ರೀತಿ ಚಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೂ ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ 2 ಟೇಬಲ್ಸ್ಪೂನಷ್ಟು ಗಸಗಸೆ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೂ 1/10 ಏಲಕ್ಕಿಕಾಯನ್ನ ಹಾಕ್ಕೊಳ್ಳೋಣ. ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದಿಷ್ಟಕ್ಕೂ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಕಾಯಿಹಾಲು ಮಾಡ್ಕೊಳ್ಳೋಕ್ಕೆ ನಾವಿಲ್ಲಿ ಬೆಲ್ಲನ ಪಾಕ ತಕ್ಕೊಳ್ಳೋಣ. ಬೆಲ್ಲದಲ್ಲಿ ಕಲ್ಲಂಶ ಇದ್ರೆ ಹೋಗ್ಲಿ ಅಂತ. ನಾನಿಲ್ಲಿ 1 300 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೀವು ಅಷ್ಟು ಹತ್ತದಲ್ಲಿ ನೀವು ಬೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಬೆಲ್ಲ ಹಾಕಿದಾದ್ಮೇಲೆ 1 ಕಪ್ಪಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಬೆಲ್ಲ ಕರಗಕ್ಕೆ ಬಿಡೋಣ ಒಂದು 5 ಮಿನಿಟ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಸೋರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಇದೇ ಪಾತ್ರೆಗೆ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಗಸಗಸೆ, ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಜಾಸ್ತಿ ನೀರು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಆಮೇಲೆ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಪೂರಿ ಕರ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪೂರಿ ಕರ್ಕೊಳ್ಳೋಕ್ಕೂ ಮುಂಚೆ ನಾವು ಅದೇ ಬಾಣಲಿಗೆ ದ್ರಾಕ್ಷಿ ಮತ್ತು ಗೋಡಂಬಿ ನಾವು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ 1/10 ದ್ರಾಕ್ಷಿ ಮತ್ತು 1/10 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಆಗಿದಾಯಿತು. ಇವಾಗ ಇದನ್ನೊಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈಗ ಕಾಯಿಹಾಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ದ್ರಾಕ್ಷಿ ಮತ್ತು ಗೋಡಂಬಿನ. ಈಗ ಕಾಯಿಹಾಲು ರೆಡಿ ಆಗಿದೆ. ಪೂರಿ ಕರ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಪೂರಿ ಹಿಟ್ಟು ಚೆನ್ನಾಗಿ ನೆಂದಿದೆ. ನಾನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪೂರಿ ಲಟ್ಟಿಸ್ಕೊಳೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಪೂರಿ ಲಟ್ಟಿಸಿದಾಯ್ತು. ನೋಡಿ ಫ್ರೆಂಡ್ಸ್, ನೀವು ಈ ರೀತಿ ಪೂರಿನ ಲಟ್ಟಿಸ್ಕೋಬೇಕಾಗುತ್ತೆ. ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೋಬೇಡಿ. ಈ ಅದಕ್ಕೆ ಲಟ್ಟಿಸ್ಕೊಳ್ಳಿ.
ಇವಾಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಂಗೆ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಪೂರಿನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪೂರಿ ರೆಡಿ ಆಗಿದೆ. ಇದೇ ರೀತಿ ಉಳಿದಿರೋ ಎಲ್ಲ ಹಿಟ್ಟಲ್ಲೂ ನೀವು ಪೂರಿ ಕರ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇವಾಗ ನಾವು ಈ ಪೂರಿನ ಕಾಯಿ ಹಾಲು ಒಳಗಡೆ ಡಿಪ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಡಿಪ್ ಮಾಡ್ಕೊಳ್ಳಿ. ಈ ರೀತಿ ಡಿಪ್ ಮಾಡಿದಾದ್ಮೇಲೆ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಜಾಸ್ತಿ ನೆನೆಯಕ್ಕೆ ಬಿಡಬೇಡಿ, ನೆನೆದ್ರೆ ಚೆನ್ನಾಗಿರಲ್ಲ. ಇದೇ ರೀತಿ ಉಳಿದಿರೋ ಎಲ್ಲ ಪೂರಿನೂ ಡಿಪ್ ಮಾಡಿ ಇದೇ ರೀತಿ ಮಡಚ್ಕೊಂಡು ಇನ್ನೊಂದು ತಟ್ಟೆಗೆ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇವಾಗ ಹಾಲು ಹೋಳಿಗೆ ಅಥವಾ ಹಾಲು ಒಬ್ಬಟ್ಟು ರೆಡಿ ಆಗಿದೆ. ಇವಾಗ ಇದನ್ನು ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್ ಹಾಲು ಹೋಳಿಗೆನ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ಶ್ರಾವಣ ಶನಿವಾರಕ್ಕೆ ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ನಿಮ್ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋಸ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.